ಗುಬ್ಬಿಯಲ್ಲಿ ಕಾಂಗ್ರೆಸ್ ಚುನಾವಣಾ ಪ್ರಚಾರ ಭರ್ಜರಿ ಜೋರಾಗಿದ್ದು ಎರಡನೇ ದಿನ ಕೊಪ್ಪ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮನೆ ಮನೆಗೆ ತೆರಳಿ ಮತ ಯಾಚನೆ ಮಾಡಿರುವುದು ಕಂಡು ಬರ್ತಾ ಇದೆ. ಇನ್ನು ನಟ ಇಲ್ಲಿ ಈ ನಡುವೆ ನಟ ದುಷ್ಯಂತ್ ಶ್ರೀನಿವಾಸ್ ಮಾತನಾಡಿದ್ರು, ಪ್ರತಿ ಚುನಾವಣೆಯಲ್ಲಿಯೂ ಸಹ ನಮ್ಮ ತಂದೆಯವರಿಗೆ ತೋರಿಸಿರುವ ಪ್ರೀತಿ ವಿಶ್ವಾಸ ನೋಡಿದಾಗ ಖುಷಿಯಾಗುತ್ತೆ. ಇನ್ನು 28 ದಿನಗಳ ಕಾಲ ಚುನಾವಣಾ ಪ್ರಚಾರವಿದೆ. ಪ್ರತಿ ಗ್ರಾಮಗಳಿಗೆ ತೆರಳಿ ನಮ್ಮ ಕಾರ್ಯಕರ್ತರು ಕೆಲಸ ಮಾಡುತ್ತಿದ್ದಾರೆ. ಈ ಬಾರಿಯೂ ಸಹ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಗೆಲುವು ಖಂಡಿತವಾಗಿಯೂ ಪಡೆಯುತ್ತಾರೆ ಅಂತ ತಿಳಿಸಿದ್ರು. ಉಪಿ ವಿಧಾನಸಭಾ ಕ್ಷೇತ್ರದಲ್ಲಿ ದಿನದಿಂದ ದಿನಕ್ಕೆ ಬಿಸಿಲಿನ ಕಾವಿಗಿಂತಲೂ ಕೂಡ ಚುನಾವಣೆಯ ಕಾವು ಮಾತ್ರ ಹೆಚ್ಚುತ್ತಾ ಇದೆ. ನಿನ್ನೆ ತಾನೇ ಮಣ್ಣಮ್ಮ ದೇವಸ್ಥಾನದ ದೇವರಿಗೆ ಪೂಜೆಯನ್ನ ಸಲ್ಲಿಸಿದಂತಹ ಶಾಸಕರಾದ ಶ್ರೀನಿವಾಸ್ ಅವರು ಇವತ್ತು ಕೊಪ್ಪ ಗ್ರಾಮ ಪಂಚಾಯಿತಿಯಲ್ಲಿ ಚುನಾವಣಾ ಪ್ರಚಾರದಲ್ಲಿದ್ದಾರೆ. ಈ ನಡುವೆ ಅವರ ಮಗ ಆದಂತಹ ದುಷ್ಯಂತ್ ಅವರು ಚಿತ್ರನಟ, ಸೊ ಈಗಾಗಲೇ ಬಹುತೇಕ ಚಿತ್ರಗಳಲ್ಲಿ ನಟಿಸುತ್ತಿರುವಂತಹ ಚಿತ್ರನಟ ಇವತ್ತು ಪ್ರಚಾರದಲ್ಲಿ ಭಾಗಿಯಾಗಿದ್ದಾರೆ. ಸೊ ಪ್ರಚಾರ ಹೇಗಿದೆ ಅಂತ ಹೇಳಿ ಅವರ ಹತ್ರ ಮಾತಾಡ್ತೋಣ. ಸರ್, ಹೇಗಿದೆ ತಂದೆ ಅವರ ಪ್ರಚಾರ ಕಾರ್ಯ? ನಾನು ಮೊದಲನೇದಾಗಿ ರಾಜಕೀಯವಾಗಿ ಆದಷ್ಟು ಇನ್ವಾಲ್ವ್ ಆಗಲ್ಲ. ಒಬ್ಬ ಚಿತ್ರನಟ ನಮ್ಮ ಸಿನಿಮಾ ಕಡೆ ನಮ್ಮ ಗಮನ ಇರುತ್ತೆ. ಆದರೆ ಈಗ ಒಂದು ಚುನಾವಣಾ ಸಂದರ್ಭ, ಆಮೇಲೆ ನಮಗೆ ಗುರುತು ಪರಿಚಯ ಇಲ್ದಿರೋ, ನಮಗೂ ಅವ್ರಿಗೂ ಯಾವುದೇ ಸಂಬಂಧ ಇಲ್ದಿರೋರು ಕೂಡ ಒಂದು ಅಭಿಮಾನದ ಮೇಲೆ ಬಂದು ಸಾಕಷ್ಟು ಜನ ಕೆಲಸ ಮಾಡ್ತಿರೋದನ್ನು ನೀವೇ ನೋಡ್ತಾ ಇದ್ದೀರ. ಇಲ್ಲಿ ನೂರಾರು ಜನ ಚುನಾವಣಾ ಪ್ರಚಾರದಲ್ಲಿ ಸ್ವಯಂ ಪ್ರೇರಿತರಾಗಿ ಬಂದು ಭಾಗಿಯಾಗ್ತಿದ್ದಾರೆ. ಸೊ ಹೀಗಿರಬೇಕಾದ್ರೆ ಅವರ ಮಗ ಆಗಿ ನಾವು ಮನೇಲಿ ಕುತ್ಕೊಳ್ಳೋಕ್ಕಾಗಲಿಲ್ಲ, ನಮ್ಮ ಕೆಲಸ ಆಯಿತು ಅಂತ ನಾವು ಸುಮ್ಮನಿರೋಕ್ಕಾಗಲಿಲ್ಲ. ಹಾಗಾಗಿ ನಾನು ಕೂಡ ಹೇಗೆ ನಡೀತಿದೆ ಅಂತ ನೋಡೋಣ ಅಂತ ಬಂದಿದ್ದೀನಿ. ಖುಷಿಯಾಗುತ್ತೆ ಈ ವಾತಾವರಣ ಎಲ್ಲ ನೋಡಿದ್ರೆ, ಒಂದು ಹಬ್ಬದ ವಾತಾವರಣ ಥರ ಜನ ಅವ್ರನ್ನ ಮನೆ ಮನೆಗೆ ಇವರು ಹೋಗ್ತಿದ್ದಂಗೆ ಶಾಸಕರನ್ನ ಬರಮಾಡ್ಕೊಂತಿರೋವಂಥ ರೀತಿ, ವಾಸಣ್ಣವ್ರನ್ನ ಅಷ್ಟು ಪ್ರೀತಿಯಿಂದ ಕಾಣ್ತಾರೆ, ಅದನ್ನೆಲ್ಲ ನೋಡಿದ್ರೆ ಭಾಳ ಖುಷಿಯಾಗುತ್ತೆ. ಇಷ್ಟು ಜನರು ಪ್ರೀತಿ ಇವ್ರ ಮೇಲೆ, ಇಷ್ಟೊಂದು 20 ವರ್ಷ ಆದರೂ ಕೂಡ ಇವತ್ತಿಗೂ ಅದೇ ಪ್ರೀತಿ ತೋರಿಸ್ತಾರಲ್ಲ ಅಂತ ಖುಷಿ. ತುಂಬ ಜನ ಸೆಲೆಬ್ರಿಟಿಗಳು ಅಂದರೆ ಸಿನಿಮಾ ನಟರು ಈ ಬಾರಿಯ ಚುನಾವಣೆಗಳಲ್ಲಿ ಧುಮುಕ್ತಾ ಇದ್ದಾರೆ. ತಾವು ಯಾರನ್ನಾರು ಕರೆಸುವಂಥದ್ದಿದೆಯಾ ಈ ಚುನಾವಣೆಯಲ್ಲಿ? ಆ ಥರದ್ದು ಏನು ಉದ್ದೇಶ ಇಲ್ಲ. ನಾನು ಗಮನಿಸಿರೋ ಹಾಗೆ ಚಿತ್ರನಟರನ್ನ ಸಿನಿಮಾ ಇವರುಗಳನ್ನ ಕರೆಸೋದು ಅದಷ್ಟು ಒಂದು ಆಕರ್ಷಣೆಗೆ. ನಮ್ಮ ತಾಲೂಕಿನಲ್ಲಿ ಅತಿ ಹೆಚ್ಚು ಆಕರ್ಷಣೀಯ ವ್ಯಕ್ತಿ ಯಾರಂದ್ರೆ ಅದು ವಾಸಣ್ಣ ಅನ್ನೋದು ಈ ತಾಲೂಕಿನ ಜನರು ಗೊತ್ತಿದೆ. ಅವ್ರು ಸುಮ್ಮನೆ ಎಲ್ಲೋ ಒಂದು ಟೀ ಅಂಗಡಿ ಹತ್ತಿರ ಕಾರ್ ನಿಲ್ಸ್ಕೊಂಡ್ರಲ್ಲ 50 ಜನ ಸೇರ್ಕೊಂತಾರೆ, ಅವ್ರು ಸುಮ್ಮನೆ ನಡ್ಕೊಂಡು ಹೋಗ್ತಾರೆ ರೋಡಲ್ಲಿ 100-200 ಜನ ಅವ್ರಿಗೆ ಸೇರ್ಕೊಂತಾರೆ. ಆ ಥರ ಒಂದು ವಿಶೇಷವಾದಂಥ ಆಕರ್ಷಣೆ ಅವರಲ್ಲಿದೆ. ಅವ್ರನ್ನ ವಿರೋಧಿಸೋಂಥವ್ರು ಅವ್ರು ನೋಡಿದ್ರೆ ಒಂದ್ಸಲ ಬಂದು ಅಣ್ಣ ಅಂತ ಮಾತಾಡಿಸಿ ಶೇಖಂಡ್ ಕೊಟ್ಟೋಗೋ ಥರ ಒಂದು ಅವ್ರ ಕಡೆ ಆಕರ್ಷಣೆ ಇದೆ. ಹಾಗಾಗಿ ಯಾರು ಕರೆಸ್ಬೇಕು ಅನ್ನೋದು ಉದ್ದೇಶ ಏನಿಲ್ಲ. ಯಾರಾದರೂ ಸ್ನೇಹಿತರು ಬರ್ತೀವಿ ಅಂತಂದ್ರೆ ಸಂತೋಷ. ತಮಗೆ ಬಹುತೇಕ ಹಳೆ ಚುನಾವಣೆಗಳೇ, ಆದರೆ ಈ ವರ್ಷದ ಚುನಾವಣೆ ಒಂದಷ್ಟು ವಿಶೇಷ ಅಂತ ಅನ್ನಿಸ್ತಾ ಇಲ್ವಾ? ಅಂದರೆ ಒಂದಷ್ಟು ಈಗ 20-25 ವರ್ಷಕ್ಕೆ ನಾವು ಒಂದು ಸ್ವಲ್ಪ ಅಪ್ಗ್ರೇಡ್ ಆಗಬೇಕಲ್ಲ. ಎಲೆಕ್ಷನ್ ಮಾಡೋ ರೀತಿ, ಕೆಲವೊಂದು ತಂತ್ರಗಾರಿಕೆಗಳು ಈ ಚುನಾವಣೆಯಲ್ಲಿ ಮಾಡಿದ್ದೆ ಮುಂದಿನ ಚುನಾವಣೆಯಲ್ಲಿ ಮಾಡೋಕ್ಕಾಗೋದಿಲ್ಲ. ಸೊ ಆ ಥರ ಕೆಲವೊಂದು ಬದಲಾವಣೆಗಳು ಮಾಡ್ಕೊಂಡಿರ್ತಾರೆ. ಎಲ್ಲ ಹೆಚ್ಚಿನದಾಗಿ ವಾಸಣ್ಣವ್ರದ್ದು ಮತ್ತು ಅಮ್ಮ ಭಾರತಕ್ಕವ್ರದ್ದು ಒಂದು ನಾನು ಹೆಚ್ಚಿನದಾಗಿ ರಾಜಕೀಯವಾಗಿ ನಂತರ ಬಟ್ ಅವ್ರದ್ದೇ ಹೆಚ್ಚಿನದಾಗಿ. ಏನು ಅನ್ನಿಸ್ತಾ ಇದೆ ಈ ಚುನಾವಣೆ ಮುಂದಿನ ಹಂತದಲ್ಲಿ ಏನು ಅನ್ನಿಸ್ತಾ ಇದೆ? ಇನ್ನು 28 ದಿನ ಮಾತ್ರ ಬಾಕಿ ಇದೆ. ಸೊ ಈ ಸಂದರ್ಭದಲ್ಲಿ ತಮ್ಗೆ ಏನು ಅನ್ನಿಸ್ತಾ ಇದೆ, ಚುನಾವಣೆ ಹೇಗೆಲ್ಲ ನಡೆಯುತ್ತೆ? ಇಲ್ಲ ಸರ್, ನಾನು ಈ ಸಲ ಏನಾಗುತ್ತೆ ಅದೇ ಆಗುತ್ತೆ ಏನಾಗುತ್ತೆ. ಸೊ ನೀವು ಈಗ ಆಲ್ರೆಡಿ ಅಮ್ಮ ಮತ್ತೆ ಭಾರತಕ್ಕವ್ರದ್ದು ಒಂದು ನಾನು ಹೆಚ್ಚಿನದಾಗಿ ರಾಜಕೀಯವಾಗಿ ನಂತರ ಬಟ್ ಅವ್ರದ್ದೇ ಹೆಚ್ಚಿನದಾಗಿ. ಏನು ಅನ್ನಿಸ್ತಾ ಇದೆ ಈ ಚುನಾವಣೆ ಮುಂದಿನ ಹಂತದಲ್ಲಿ ಏನು ಅನ್ನಿಸ್ತಾ ಇದೆ? ಇನ್ನು 28 ದಿನ ಮಾತ್ರ ಬಾಕಿ ಇದೆ. ಸೊ ಈ ಸಂದರ್ಭದಲ್ಲಿ ತಮ್ಗೆ ಏನು ಅನ್ನಿಸ್ತಾ ಇದೆ, ಚುನಾವಣೆ ಹೇಗೆಲ್ಲ ನಡೆಯುತ್ತೆ? ಇಲ್ಲ ಸರ್, ನಾವು ಈ ಸಲ ಏನಾಗುತ್ತೆ ಅದೇ ಆಗುತ್ತೆ ಏನಾಗುತ್ತೆ. ಸೊ ನೀವು ಈಗ ಆಲ್ರೆಡಿ ಅಮ್ಮ ಮತ್ತೆ ನೀವು ಬಹುತೇಕ ಕಳೆದ ಚುನಾವಣೆಗಳಲ್ಲಿ ಪ್ರಚಾರವನ್ನು ಬಹಳ ದೊಡ್ಡ ಮಟ್ಟದಲ್ಲಿ ಮಾಡಿದ್ದೆ. ಸೊ ಆಗ ಕೂಡ ಗೆಲುವನ್ನು ಪಡೆದಂಥದ್ದು, ಈ ಬಾರಿಯ ಗೆಲುವು ಯಾರ ವಿರುದ್ಧ ಹೋಗ್ತಾ ಇದೆ, ಎಷ್ಟು ಅಂತರದಿಂದ ಗೆಲ್ಲುವಂಥ ಸಾಧ್ಯತೆ ಇಲ್ಲ ಈ ಸಲ? ಅಂದ್ರೆ ಪ್ರತಿ ಸಲ ಗೆಲ್ಲಬೇಕು ಅನ್ನೋದು ಒಂದು ಹೋರಾಟದಲ್ಲಿ ಚುನಾವಣೆ ಎದುರಿಸ್ತಾ ಇದ್ವಿ. ಈ ಸಲ ಆ ಹೋರಾಟ ಇಲ್ಲ, ಏನು ಲೀಡ್ ಎಷ್ಟು ಆಗ್ಬೋದು ಏನು ಅಂತ ಅನ್ನೋದ್ರ ಬಗ್ಗೆ ನಮ್ಮ ಚರ್ಚೆ ಅಷ್ಟೇ. ಪ್ರತಿದಿನ ನಮ್ಮ ನಾಯಕರುಗಳು ಅಥವಾ ನಮ್ಮ ಮುಖಂಡರುಗಳು, ನಮ್ಮ ತಂದೆಯವರ ಅಭಿಮಾನಿಗಳು, ತಾಲೂಕು ಕಮಿಟಿಯವರು, ಇದೆಲ್ಲ ಶ್ರಮ ಏನಂತಂದ್ರೆ ನಮ್ಮ ತಾಯಿಯವ್ರ ತಂದೆ ಇವ್ರದ್ದೆಲ್ಲ ಶ್ರಮ ಏನಂದ್ರೆ ಲೀಡು ಜಾಸ್ತಿ ಮಾಡ್ಕೊಳ್ಳೋಣ ಅನ್ನೋದೊಂದು ಇದೆ. ಕೊನೆಯದಾಗಿ ಸಿನಿಮಾ ಎಲ್ಲಿಗೆ ಬರ್ತಾ ಇದೆ ಈ ಚುನಾವಣಾ ಹಬ್ಬದಲ್ಲಿ? ಅದೇನಾದ್ರು ಕಡಿಮೆ ಆಗ್ಬಿಡ್ತಾ ಇಲ್ಲ, ಆ ಥರ ಏನಿಲ್ಲ. ನಮ್ಮ ಡೈರೆಕ್ಟರ್ ಇನ್ನೊಂದು ಬೇರೆ ಪ್ರಾಜೆಕ್ಟ್ ಪ್ರಿವಿಯಸ್ ಕಮಿಟ್ಮೆಂಟ್ ಅವರು ಮಾಡ್ತಾ ಇದ್ದಾರೆ, ಒಂದು ಸರಳ ಪ್ರೇಮ ಕಥೆ ಅಂತ.
ಅದು ಈ ತಿಂಗಳಲ್ಲಿ ಶೂಟಿಂಗ್ ಮುಕ್ತಾಯ ಆಗಿದೆ. ನಮ್ದು ಒಂದು ಸಣ್ಣ ಪ್ಯಾಚ್ ವರ್ಕ್ ಇದೆ, ಒಂದು ಆಲ್ಮೋಸ್ಟ್ ಒಂದು 70-75% ಮುಗಿಸೇ ಬಿಟ್ಟಿದ್ದೀವಿ. ಇನ್ನೊಂದು 25-30% ಪ್ಯಾಚ್ ವರ್ಕ್ ಬಾಕಿ ಇದೆ ಅಷ್ಟೇ. ಸೊ ಹಾಗಾಗಿ ಮಧ್ಯ ಒಂದು 10-20 ದಿನ ಈ ತರ ಕಾಲ ಟೈಮ್ ಸಿಕ್ಕಿದ್ರು ಕೂಡ ನಾವು ಮಾಡ್ಕೊಂತೀವಿ. ಅದು ನೆಕ್ಸ್ಟ್ ಮಂತ್ ಇಟ್ಕೊಂತೀವಿ ಮೇ ತಿಂಗಳಲ್ಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್.